یادگیر میں پیش آئے ایک انتہائی افسوسناک اور دردناک واقعے میں چار کمسن لڑکے بھیما ندی میں ڈوبنے سے جاں بحق ہو گئے۔ تفصیلات کے مطابق کل شام 4-5 بجے کے درمیان یادگیر کے 15-16 سال کی عمر کے چار کمسن لڑکے یادگیر کے قریب بھیما ندی برج کم بیریج میں ڈوب گئے۔ یہ اطلاع شہر میں عام ہوتے ہی لوگوں کی کثیر تعداد ندی پر پہنچی۔ اچانک ہونے والے واقعے پر ان کمسن لڑکوں کے گھر والوں پر غموں کا پہاڑ ٹوٹ پڑا۔ ڈسٹرکٹ ایڈمنسٹریشن کی طرف سے لڑکوں کو بچانے کی کوشش کرتے کرتے رات ہو گئی اور کامیابی ہاتھ نہیں لگی۔ اس دوران ڈپٹی کمشنر، سپرنٹنڈنٹ آف پولیس، تحصیلدار اور ادر آفیسرز بھی ندی پر پہنچ کر ڈیٹیل حاصل کی۔ آخر کار آج صبح این ڈی آر ایف کی ٹیم، فائر بریگیڈ ٹیم اور ادرس کے آپریشن کے بعد تمام لڑکوں کی لاشوں کو ندی سے نکالا گیا۔ اس واقعے نے سارے شہر میں غم کی لہر دوڑا دی ہے۔ اللہ ان لڑکوں کی مغفرت فرمائے اور ایسے واقعات سے ہم سب کو محفوظ رکھے۔ آمین ثم آمین۔ واقعے کی اطلاع پا کر سابق ایم ایل سی و سینئر کانگریسی قائد شری چنا ریڈی تنور پاٹل نے ان لڑکوں کے گھر پہنچ کر ان کے والدین کو پرسا دیا اور اپنی جانب سے اظہار انگت کا اظہار کیا۔ نم یادگیری نینے ಗುಲ್ಸರ ಹತ್ತಿರದ ಬ್ರಿಜ್ ಕಂಬ ಬ್ಯಾರೇಜ್ನಲ್ಲಿ 4 ಹುಡುಗರು ನೋಡಲಿಕ್ಕೆ ಹೋದಲ್ಲಿ ಮುಳುಗಡೆ ಹಾಕಿ ತಿರ್ಕೊಂಡಿರ್ತಾರೆ. ಇದು ಬಹಳ ದುಃಖಕರ ಸಂಗತಿ. ಯಾಕಂದ್ರೆ ಸರ್ಕಾರದವರು ಈಗಾಗಲೇ ಬ್ರಿಜ್ ಕಂಬ ಬ್ಯಾರೇಜು ಮಳೆ ಹೆಚ್ಚಿಗಾಗಿ ಪ್ರವಾಹ ಹೆಚ್ಚಿಗಾಗಿ ನೀರು ತುಂಬಿ ಇರ್ತಾ ಇರುವಾಗ ಇಂಥ ಬ್ರಿಜ್ ಕಂಬ ಬ್ಯಾರೇಜ್ ಹತ್ತಿರ ಹೆಚ್ಚಿನ ರೀತಿಯಲ್ಲಿ ಮುತುವರ್ಜಿ ಮತ್ತು ಕಾಳಜಿ ವಹಿಸಬೇಕು. ಯಾಕಂದ್ರೆ ಈಗಾಗಲೇ ಹುಡುಗರಿಗೆ ತಿಳಿಯೋದಿಲ್ಲ, ನಾಳೆ ಹುಡುಗರು ಇಂಥ ರೀತಿ ಇದೇ ರೀತಿ ಮಾಡ್ಕೊಂತ ಹೋಗ್ತಾರೆ. ಇದು ಒಂದಲ್ಲಿಂತ ಆಗ್ತಾ ಇರ್ತವೆ. ಅದಕ್ಕೆ ಸರ್ಕಾರದವರು ಮತ್ತು ಡಿಪಾರ್ಟ್ಮೆಂಟ್ನವರು ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಅದಕ್ಕೆಲ್ಲ ಬ್ಯಾರಿಕೇಡ್ ಆಗಲಿ ಅಥವಾ ಕಂಪೌಂಡ್ ವಾಲ್ ಆಗಲಿ ಅಥವಾ ಇವು ವೈರ್ ಆಗಲಿ ಏನಾದರೂ ಹಾಕಿ ಹುಡುಗರಲ್ಲಿ ಒಳಗಡೆ ಹೋಗಲಾರದ ರೀತಿಯಲ್ಲಿ ನೋಡಿಕೊಳ್ಳೋದು ಡಿಪಾರ್ಟ್ಮೆಂಟು, ಪೊಲೀಸು ಮತ್ತು ಸರ್ಕಾರದ ಕರ್ತವ್ಯ. ಈಗಾಗಲೇ ಹೆಚ್ಚಿಗೆ ಈ ರೀತಿ ಸಂಡೇ ಗಂಡೆ ಎಲ್ಲ ಏನೊಂದು ಹಬ್ಬ ಬಂದಾಗಲಿ, ಸಂಡೇ ಆಗಲಿ, ಸೂಟಿ ಇದ್ದಾಗಲಿ ಎಲ್ಲ ಹುಡುಗರು ಅದು ನೋಡಲಿಕ್ಕೆ ಹೋಗೋದಕ್ಕೆ ಹೆಚ್ಚಿನ ಹುಡುಗರು ಹೋಗ್ತಾ ಇದ್ದಾರೆ. ಈಗ ಇದಕ್ಕೆ ಮೊದಲು ಇದೇ ರೀತಿ ಆಗಿದೆ. ಆದ್ರೂ ಸರ್ಕಾರದವರು ಮತ್ತು ಡಿಪಾರ್ಟ್ಮೆಂಟ್ನವರು ಯಾವ ರೀತಿಯಿಂದನೂ ವ್ಯವಸ್ಥೆ ಮತ್ತು ಅದರ ಬಗ್ಗೆ ಕಾಳಜಿ ವಹಿಸಿಲ್ಲ. ದಯಮಾಡಿ ಅದ್ರ ಬಗ್ಗೆ ಕಾಳಜಿ ವಹಿಸ್ಬೇಕಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಮತ್ತು ಡಿಪಾರ್ಟ್ಮೆಂಟವರಿಗೂ ಮತ್ತು ಪೊಲೀಸ್ನವರಿಗೂ ಈ ರೀತಿ ಆಗಲಾರ್ದಂಗೆ ಮುಂದೆ ಮುಂಜಾಗ್ರತೆ ವಹಿಸಿ ಈ ರೀತಿ ಮುಂದೆ ಆಗಲಾರ್ದಂಗೆ ನೋಡ್ಕೊಳ್ಬೇಕಂತ ಕೇಳ್ಕೊತೀನಿ.